ನಾನು ಒಂದು ಮಾತು ಹೇಳ್ತೀನಿ ಕೇಳಿ ಕೇಳ್ರಿ, ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಬಿ ಜೆ ಪಿಯ ಯಾವ ನಾಯಕರಿಗಿಲ್ಲ, ಈವನ್ ಗೋವಿಂದ ಕಾರಜೋಳರಿಗೂ ಇಲ್ಲ. ನಾನು ಹೇಳ್ತೀನಿ, ಇವ್ರು ಮಂತ್ರಿ ಆದ ಹೊತ್ತಿನಾಗ ಎಸ್ ಟಿ ಪಿ ಎಸ್ ಸಿ ಪಿ ಟಿ ಟಿ ಎಸ್ ಪಿ ಯೋಜನೆ ಬೇರೆ ಅದಕ್ಕೆ ಬಳಕೆ ಮಾಡೋ ಹೊತ್ತಿನಾಗ ಬಾಯಾಗಿ ಬಂದಿದ್ರ ಗೋವಿಂದ ಕಾರಜೋಳವರು? ಹಾಂ, ಇವತ್ತೇನು ಮಾತಾಡ್ತಾರೆ ಇವರು? ಆ ಕಾನೂನು ತಂದವರು ನಾವು. ಆ ಕಾನೂನಿಗೆ ಯಾವ ಟೈಮ್ದಾಗ ಏನು ಮಾಡ್ಬೇಕನ್ನೋದು ನಮಗೆ ಅದು ಅರಿವಿದೆ. ಬಿ ಜೆ ಪಿರಿಂದ ಕೇಳಿ ನಾವು ಅದನ್ನು ಯೋಜನೆ ಜಾರಿ ಮಾಡೋಂಥ ಅವಶ್ಯಕತೆ ಇಲ್ಲ. ಈಗ ಮೆಟ್ರೋಕ್ಕೆ ಆ ದುಡ್ಡನ್ನು ಬಳಕೆ ಮಾಡಿದ್ರಲ್ಲ ಗೋವಿಂದ ಕಾರಜೋಳರು, ಅವಾಗೇನು ಮಾಡ್ತಾಯಿದ್ರು? ನಾವಿನ್ನು ಮೆಟ್ರೋಕ್ಕೆ ಬಳಕೆ ಮಾಡ್ತಾಯಿಲ್ಲ. ಎಲ್ಲಿ ಎಸ್ ಸಿ ಎಸ್ ಟಿ ಪಿ ಜನ ಇದ್ದಾರೆ ಅವ್ರಿಗಾದರೂ ಆ ದುಡ್ಡನ್ನು ಕೊಡಬೇಕು ಅಂತ ನಿರ್ಧಾರಗಳನ್ನು ಮಾಡ್ತಾ ಇದ್ದೀವಿ. ನಾವು ಕಾನೂನು ಉಲ್ಲಂಘನೆ ಆಗಿಲ್ಲ, ಯಾಕಂದ್ರೆ ಮೆಟ್ರೋ ಕೊಡೋ ಹೊತ್ತಿನ ಕಾನೂನು ಉಲ್ಲಂಘನೆ ಆಗಿದ್ದಿಲ್ಲ. ಅವಾಗೇನು ಬಿಸ್ಕಿಟ್ ತಿಂತಿದ್ರು ಇವರು ಕಾರಜೋಳವರು? ಸುಮ್ಮನೆ ಏನು ತಿಳಿದಾರ್ದವ್ರಿಗೆ ಮಾತಾಡ್ದಂಗೆ ಮಾತಾಡಿದ್ರೆ ಪಾರಾಗ್ಬೋದು. ನಮಗೂ ಅದ್ರ ಬಗ್ಗೆ ಅರಿವು ಇದೆ. ಎಸ್ ಸಿ ಪಿ ಟಿ ಎಸ್ ಪಿ ನಾವು ಆ ಜನಾಂಗದಾಗ ಹುಟ್ಟಿದ್ದೀವಿ. ವಾಸ್ತವ ಸತ್ಯ ಎಸ್ ಸಿ ಪಿ ಟಿ ಎಸ್ ಪಿ ಅನ್ನೋದು ನಮಗೆ ಅರಿವು ಐತೆ, ನಮ್ಗೆ ಗೊತ್ತಿದೆ ಎಲ್ಲೆಲ್ಲಿ ಏನು ಯೋಜನೆ ಮಾಡ್ಬೇಕು ಅನ್ನೋದು. ಸಿದ್ದರಾಮಯ್ಯರು ಇವ್ರನ್ನ ಕೇಳಿ ಆ ಯೋಜನೆ ದುಡ್ಡನ್ನು ಬಳಕೆ ಮಾಡೋಂಥ ಅವಶ್ಯಕತೆ ಇಲ್ಲ. ಇವ್ರ ಸಲಹೆನೂ ನಮಗೆ ಬೇಕಾಗಿಲ್ಲ. ಈಗ ಸಿದ್ದರಾಮಯ್ಯ ಅವರು ಸಮಾಜವಾದಿ ಹೆಸರು ಮಜಾವಾದಿಗಳಾಗ್ಯಾರ, ಈಗ ಅವು ಎಲ್ಲ ಯಾವುದು ಸರ್ ಎಬ್ಲೋಡ್ ವಾಚ್ ಕಟ್ಟಿಗೆ ಅಂದರೆ ಸಮಾಜವಾದಿ ಮಜಾವಾದಿ ಆಗೋಕ್ಕೆ ಸಾಧ್ಯ ಇಲ್ಲ. ತತ್ವ ಸಿದ್ಧಾಂತ ಭಾಳ ಮುಖ್ಯವಾಗಿತ್ತು. ಬಟ್ಟೆ ಉಟ್ಕಂದ್ರೆ ಬಟ್ಟೆ ಬದಲಾವಣೆ ಮಾಡ್ಕಂದ್ರೆ ನಾವೆಲ್ಲ ಬದಲಾವಣೆ ಆಗಿವೆ ಅಂತಲ್ಲ. ಸಮಾಜವಾದಿಗಳ ತತ್ವ ಸಿದ್ಧಾಂತ ಭಾಳ ಮುಖ್ಯವಾಗಿದ್ದು, ತತ್ವ ಸಿದ್ಧಾಂತದ ಮೇಲೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ.